ಸಂವಿಧಾನ ರಕ್ಷಿಸಿ ಬಹುತ್ವ ಭಾರತ ಉಳಿಸಿ ಅಭಿಯಾನಕ್ಕೆ ಸಮಾನ ಮನಸ್ಕರ ಒಕ್ಕೂಟ ಕರ್ನಾಟಕ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಕಾರ್ಯಕ್ರಮ ಆಂದೋಲನವನ್ನು ಚಾಲನೆಯನ್ನು ನೀಡಿರುತ್ತಾರೆ. ಶಕ್ತಿಶಾಲಿ ಸಮಾಜವನ್ನು ತಮ್ಮ ನಿಯಂತ್ರಣ ಮಾಡ್ತಿರುವ ಪ್ರಯತ್ನ ಇದೆಯಲ್ಲ, ಇದು ಅವರು ಮಾಡ್ತಾ ಇರುವ ವಂಚನೆ. ಇದರ ವಿರುದ್ಧ ನಮ್ಮ ಜನ ಯೋಚನೆ ಮಾಡಬೇಕಾಗಿದೆ. ಇದನ್ನು ವಿಸ್ತರಿಸಿ ಮಾತಾಡೋದಕ್ಕೂ ಸಮಯ ಇಲ್ಲ. ಆಮೇಲೆ ಎಲ್ಲ ತಾಯಂದಿರಲ್ಲಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ, ಕರ್ನಾಟಕದ ಎಲ್ಲ ತಾಯಂದಿರಲ್ಲೂ ಕೂಡ, ಅದರಲ್ಲೂ ಮುಖ್ಯವಾಗಿ ಕರಾವಳಿಯ ತಾಯಂದಿರಲ್ಲ, ಅವರು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಅವ್ರ ಮಕ್ಕಳು ಇವತ್ತು ಕೊಲೆಯಾಗಿ ಬೀದಿ ಹೆಣ ಆಗ್ತಾ ಇದ್ದಾರೆ, ಮುಸ್ಲಿಮರ ಮೇಲೆ ಅವರನ್ನು ಎತ್ತು ಕಟ್ಟೋದ್ರ ಮೂಲಕ ಈ ಮಕ್ಕಳ ಶೂದ್ರರ ಮಕ್ಕಳನ್ನ ನಾಶ ಮಾಡ್ತಾ ಇದ್ದಾರೆ ಇವರು. ಹಾಗಾಗಿ ತಾಯಂದಿರು ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳಬೇಕು, ಇಂಥ ಪಕ್ಷದ ಸಹವಾಸ ಮಾಡಬೇಡಿ, ಇಂಥ ಪಕ್ಷಕ್ಕೆ ವೋಟ್ ಹಾಕಬೇಡಿ, ಇಂಥ ನಾಯಕತ್ವವನ್ನು ಬೆಂಬಲಿಸಬೇಡಿ, ಈ ದೇಶಕ್ಕೆ ಸಂವಿಧಾನ ಉಳಿಬೇಕು ಅಂತಂದರೆ ಯಾರು ಕಳೆದ 70 ವರ್ಷಗಳಿಂದಲೂ ಈ ದೇಶವನ್ನು ನಿಧಾನವಾಗಿ ಪ್ರಗತಿಯ ಕಡೆ ತಗೊಂಡೋದ್ರೋ ಅಂಥವರ ಜೊತೆಗೆ ನಾವಿರಬೇಕಾಗ್ತದೆ. ಅದನ್ನು ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ಹೇಳಬೇಕಾಗಿದೆ. ಇದು ಅತ್ಯಂತ ಸಕಾಲ, ಚುನಾವಣೆ ಎದುರುಗಡೆ ಇದೆ. May 10 ನಾವೆಲ್ಲರೂ ಮನಸ್ಸು ಮಾಡಿ ಈ ಜಾತಿವಾದಿ ಶಕ್ತಿಗಳು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರೋ ಶಕ್ತಿಗಳ ವಿರುದ್ಧ ಮತ ಚಲಾಯಿಸಬೇಕು ಅನ್ನುವಂಥದ್ದು ನಮ್ಮಂಥ ಲೇಖಕರ, ಪತ್ರಕರ್ತರ, ಹೋರಾಟಗಾರರ, ಹೀಗೆ ಅನೇಕ ಜನ ಕಲಾವಿದರು, ನಮ್ಮ ಜನ್ನೀತರದ ಕಲಾವಿದರು ಎಲ್ಲರೂ ಕೂಡ ಇಡೀ ಕರ್ನಾಟಕದ ರಾಜ್ಯದಲ್ಲಿ ನಾವೆಲ್ಲ ಒಂದಾಗಿ ಜನರನ್ನು ತಮ್ಮಗಳ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಆಗಿದೆ. ಮುಖ್ಯವಾಗಿ ನಮ್ಮ ಲೀಲಾ ಪತ್ರಿಕೆಯವರು ಮಾತಾಡಬೇಕಾಗಿತ್ತು, ಸಮಯ ಮುಂದೋಗಿದೆ ಅಂದರೆ ನೀವೇ ಒಂದೆರಡು ಧನ್ಯವಾದಗಳನ್ನು ಹೇಳಬೇಕು. ಏನಿಲ್ಲ, ಬಹುಶಃ ಈ ದೇಶದ ಸಂವಿಧಾನ ನಮ್ಮ ಎಲ್ಲರ ಮನೆಯ ಬೆಳಕು. ಅದು ಅಂಬೇಡ್ಕರ್ ಅವರು ಹೇಳಿದ್ರು, ನಾವು 100 ವರ್ಷಗಳ ಅವಮಾನಗಳನ್ನ, ಹತಾಶೆಗಳನ್ನ, ನೋವುಗಳನ್ನ ಎಲ್ಲವನ್ನೂ ಅನುಭವಿಸಿ ಹೋರಾಟ ಮಾಡಿ ಈ ರಥವನ್ನು ತಂದು ಇಲ್ಲಿ ನಿಲ್ಲಿಸಿದ್ದೀವಿ. ನಿಮಗೆ ಸಾಧ್ಯವಾದರೆ ಮುಂದಕ್ಕೆ ಹೇಳ್ಕೊಂಡೋಗಿ, ಆದರೆ ದಯವಿಟ್ಟು ಯಾವತ್ತಿಗೂ ಹಿಂದಕ್ಕೆ ಎಳಿಬೇಡಿ ಅಂತ ಹೇಳಿ ಅವ್ರು ಹೇಳಿದ್ರು. ಆದರೆ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡೋದೇ ನಮ್ಮ ಗುರಿ ಅಂತ ಹೇಳಿ ಹೇಳ್ಕೊಂಡು ಬಂದಿರೋವಂಥವರಿಂದ ಹಿಂದಕ್ಕೆ ಎಳೆಯುವಂಥ ಅನಾಹುತ ನಮ್ಮ ಎದುರುಗಡೆಗಿದೆ. ಅದನ್ನು ತಪ್ಪಿಸುವಂಥ ಒಂದು ಸದಾವಕಾಶ ನಮಗೆ ಬಹಳ ಹತ್ತಿರದಲ್ಲಿದೆ. ಅದನ್ನು ತಪ್ಪಿಸಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಸಂವಿಧಾನ ರಕ್ಷಣೆ ಆಗದೆ ಇದ್ರೆ ಮೊದಲ ಬಲಿಪಶು ಆಗದೆ ಮಹಿಳೆಯರು ಈ ದೇಶದಲ್ಲಿ ಈ ಮನುವಾದಿಗಳು ಮತ್ತೆ ಸತಿಗಳನ್ನಾಗಿ ಮಾಡ್ಕೊಳ್ತಾರೆ ನಮ್ಮನ್ನೆಲ್ಲ, ಮತ್ತೆ ಬೆಂಕಿಯಲ್ಲಿ ಬೀಳಬೇಕಾಗುತ್ತೆ. ಇವತ್ತು ಒಂದು ಸ್ಟೇಟ್ಮೆಂಟ್ ನೋಡಿದೆ, ಸರಿಯಾದಂಥ ಡ್ರೆಸ್ ಹಾಕ್ತಿದ್ದವರೆಲ್ಲ, ವೇಷಭೂಷಣಗಳನ್ನ ಮಾಡ್ತಿದ್ದವರೆಲ್ಲ ಶೂರ್ಪಣಕೆಯ ಸಮಾನ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಯಾವಾಗಲೂ ಹೆಣ್ಣಿನ ಮೇಲೆ, ಹೆಣ್ಣು 2ನೇ ದರ್ಜೆ ಪ್ರಜೆ ಮಾಡಿದ್ರು ಕೂಡ ಸತತವಾಗಿ ದಾಳಿ ಮಾಡೋದು ಹೆಣ್ಣಿನ ಮೇಲೇನೆ. ಅವಳ ಹಾಡಿಯೋದ್ರ ಬಗ್ಗೆ, ಅವಳ ಮುಟ್ಟಿನ ಬಗ್ಗೆ, ಅವಳ ಡ್ರೆಸ್ ಬಗ್ಗೆ, ಅವಳು ತಿನ್ನೋ ಬಗ್ಗೆ, ಅವಳು ಎಲ್ಲಿ ನಡಿಬೇಕು, ಅವಳು ಹೇಗೆ ನಡಿಬೇಕು, ಏನ್ ಓದ್ಬೇಕು, ಏನ್ ಓದ್ಬಾರ್ದು, ತಲೆ ಬಟ್ಟೆ ಕಟ್ಕೋಬೇಕಾ, ತಲೆ ಬದುಕಬೇಕಾ, ಎಲ್ಲವನ್ನೂ ಕೂಡ ಇವರು ನಿಯಂತ್ರಿಸಕ್ ಬರುವಂತ ಈ ಮನುವಾದಿಗಳನ್ನ ಧಿಕ್ಕರಿಸ್ಬೇಕು, ಹೋಮವಾದಿಗಳನ್ನ ಧಿಕ್ಕರಿಸ್ಬೇಕು. ಒಂದು ಪ್ರಜಾಪ್ರಭುತ್ವವಾದಂತ, ಸಂವಿಧಾನಬದ್ಧವಾದಂತ, ಒಂದು ನಿರ್ಮಲವಾದಂತ ಭಾರತವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದೆ. ಮಾಧ್ಯಮ ಸಹೋದರರಿದ್ದಾರೆ, ಮಾಧ್ಯಮ ಮಿತ್ರರೇನಿದ್ದಾರೆ, ಎಲ್ಲರೂ ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಈ ವಿಚಾರಗಳನ್ನ ಮನದಟ್ಟು ಮಾಡಲಿಕ್ಕೆ ಸಹಕರಿಸ್ಬೇಕು ಅಂತ ಕೇಳ್ತಾ, ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸ್ತಾ ಎಲ್ರಿಗೂ ಕೂಡ ಮತ್ತು ಕೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.